हाय स्टूडेंट कैसे हैं आप फिर इस क्लास पहले कक्षा में आप पढ़ रहे हैं बहरा कड़ी इस बहरा कड़ी को आपको लास्ट क्लास में मैंने बता हुआ गया था किसी तरह बड़े को पढ़ना है और मात्रा किसी तरह लिखना है आ की मात्रा किस तरह रहता है ई की मात्रा किसी तरह रहता है ई की रहता और से आह तक आपकी मात्रा यूज कर बड़ी क का ಲೇಹ ಉಸ್ಕೋ ಆಸಿ ತರಹ ಲಿಖನಾ ಹೇಳ್ ಆ ದಾಕರ ಆಪ್ಕೋ ತೀನ ಅಕ್ಷರ ಪಡನೆ ಬೋಲೇತೇ ಫ್ರೀ ಉಸ್ಕೆ ಆಗೇ ಬಡೇ ಅಕ್ಷರೋ ಆಜಕ್ಕೆ ದಿನ ದೇ ಐ ವೆಲ್ಕಮ್ ಟು ಆನ್ಲೈನ್ ಕ್ಲಾಸ್ ಹ್ಯಾಥ್ ಪರ ಹೈ ಬಾರಾಕಡಿ ನಿಮಗೆ ನಾನು ಕೊನೆಯ ಕ್ಲಾಸ್ನಲ್ಲಿ ಹೇಳಿದ್ದೆ ಆ ಒಂದು ಅದಿಂದ ಆಹಾತನ ಮಾತ್ರೆಗಳ ಯಾವ ರೀತಿ ಇರುತ್ತೆ ಆ ಮಾತ್ರೆಗಳನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಬಳ್ಳಿಯನ್ನು ಕ ಕ ಬರಿಬೇಕಾಗುತ್ತೆ ಬರೀಬೇಕಾಗುತ್ತೆ ಕಾಕೆ ಆ ಮಾತ್ರ ಬರುತ್ತೆ ಕೀಗೆ ಈ ಮಾತ್ರ ಬರುತ್ತೆ ಕೂಗೆ ಹೂ ಮಾತ್ರ ಬರುತ್ತೆ ಅದೇ ತರೀ ಆಹಾಗೆ ಆಹಾ ಮಾತ್ರ ಬರುತ್ತೆ ಈ ರೀತಿ ಇರುತ್ತೆ ನಾನು ಸ್ವಲ್ಪ ಅದನ್ನು ಗಮನ ಕೊಟ್ಟು ನೋಡೋಂಥ ನೋಡಿ ಅಂತ ನಿಮಗೆ ಲಾಸ್ಟ್ ಕ್ಲಾಸ್ನ ಹೇಳಿದ್ದೆ ಇವತ್ತಿನ ದಿವಸ ನಾವು ಆ ಒಂದು ಮುಂದಿನ ಅಕ್ಷರಗಳನ್ನು ನಾವು ಇವತ್ತು ನೋಡೋಣ छोटा ग तक हमने इस बारा कड़ी को खत्म किए थे एंड किए थे आज के दिन इस चार अक्षर को हम देखेंगे देखें घा घि घी घू घू घे घई घो घऊ घम छ छा छि

झू जु, जु, जे झे झो जहा आपको लास्ट क्लास में मैंने आपको बोले थे कन्नड़ और हिंदी के थोड़ा ही डिफरेंट आता है यहाँ पर घे घे घई कन्नड़ में आता है घे घई घो घऊ यहाँ पर हिंदी में घे एक घो एक कन्नड़ में ಘೇ ಘೇ ದೋ ಹೇ ಅವ್ರ ಘೋ ಘೋ ದೋ ಆತೇ ಇಲ್ಲಿ ನಿಮಗೆ ನಾನು ನಿನ್ನೆಯೂ ಸಹ ನಿಮಗೆ ಹೇಳಿದ್ದೆ ಉಚ್ಚಾರಗಳನ್ನು ಕನ್ನಡದಲ್ಲಿ ಮತ್ತು ಹಿಂದಿಯಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ ಅಂತ ಕನ್ನಡದಲ್ಲಿ ಘೇ ಘೇ ಎಂಬುದು ಎರಡು ಅಕ್ಷರಗಳು ಇರುತ್ತೆ ಇಲ್ಲಿ ನಾವು ಒಂದೇ ಅಕ್ಷರನ ಯೂಸ್ ಮಾಡುತ್ತೇವೆ ಅದೇ ತರಹ ಘೋ ಘೋ ಎರಡು ಅಕ್ಷರನ ಕನ್ನಡದಲ್ಲಿ ಯೂಸ್ ಮಾಡ್ತಾರೆ ಇಲ್ಲಿ ಘೋ ಎಂಬುದನ್ನು ಒಂದೇ ಅಕ್ಷರನ ಯೂಸ್ ಮಾಡಿ ಅದು ಯಾಕೆ ಮಾಡ್ತಾರೆ ಅಂದರೆ ನಮಗೆ ಇಂಪಾರ್ಟೆಂಟ್ ಆಗಿದ್ದು ಘೇ ಮತ್ತೊಂದಿಗೆ ಇಂಪಾರ್ಟೆಂಟ್ ಅಲ್ಲ ಗೆ ಅಂದರೆ ಮುಗಿತ್ತು ಒಂದೇ ಗೆ ಸಾಕು ಮತ್ತೊಂದು ಗೆ ನಮಗೆ ಅವಶ್ಯಕತೆ ಇಲ್ಲ ಅಂತ ಈ ಒಂದು ಹಿಂದಿ ಡಿಪಾರ್ಟ್ಮೆಂಟ್ದವರು ಕೆಲವೊಂದು ಅಕ್ಷರಗಳನ್ನು ತೆಗೆದು ಹಾಕಿದ್ದಾರೆ ಆದ ಕಾರಣ ನಾವು ಇಷ್ಟೇಯನ್ನು ನಾವು ಓದಬೇಕು ಯಾವ ರೀತಿ ಛ ಛಿ ಛಿ ಛು ಛು ಛೇ ಛ ಛೋ ಛೌ ಚಮ್ ಚಹ ಭಾರಾ ಕಡಿ ಮೀನ್ಸ್ ಬಾರಹ ಭಾರಹ ಮೀನ್ಸ್ ಹನ್ನೆರಡು ಅಕ್ಷರಗಳ ಒಂದು ಲೈನ್ ಅದಕ್ಕೆ ನಾವು ಭಾರಾಕಡಿ ಅಂತ ಕರಿತೇವೆ ಇವತ್ತಿನ ದಿವಸ ನೀವು ಈ ಒಂದು ನಾಲ್ಕು ಅಕ್ಷರನ ಸರಿಯಾದ ರೀತಿಯಲ್ಲಿ ಓದಿ ಪ್ರಾಕ್ಟೀಸನ್ನು ಅಧ್ಯಯನ ಮೂರ್ ಪ್ರಾಕ್ಟೀಸ್ನೋ ಮೋಸ್ಟ್ ಇಂಪಾರ್ಟೆಂಟ್ ಇಸ್ಕು ಆಪ್ ಕಂಟ್ ಪಾಟ್ ಕರ್ನಾಹೇ ಪ್ರಾಕ್ಟೀಸ್ ಹೇ कह कि आपको बहुत ही ईजी पढ़ने के लिए बहुत ही ईजी आ सकता है मगर लिखने के लिए थोड़ा कष्ट हो सकता है लिखने के लिए बहुत ही प्रैक्टिस करने के बाद आपको बहुत ही ईजी आ सकता है आप देन मोर राइटिंग प्रैक्टिस ओके आज के दिन इतना ही बस इस चार अक्षर को आप पढ़ कर राइटिंग प्रैक्टिस करिए नेक्स्ट क्लास में इस आगे बड़े अक्षरों को देखेंगे